ಮಾಡಬೇಕಂತ ಬಿಜೆಪಿ ಸರ್ಕಾರಕ್ಕೆ ಭಾರತ ದೇಶದಲ್ಲಿ ಈಗ ನಡೀತಕ್ಕಂಥ ಘಟನೆಗಳನ್ನು ಅವಲೋಕಿಸಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ, ಆ ಸಂವಿಧಾನದ ಅಡಿಯಲ್ಲಿ ಈ ದೇಶದಲ್ಲಿ ಕಾನೂನಾತ್ಮಕವಾಗಿ ಸಂವಿಧಾನ ನಡೀತಾ ಇಲ್ಲ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಸಂಸದ ಮೇಲೆ ಹಲ್ಲೆ ಮಾಡಿದಂತ ಜನರ ವಿಷಯ ದೊಡ್ಡದಾಗಬಾರದು, ಅದನ್ನ ಜನ ಮರಿಬೇಕು. ಇವರು ಸುರಕ್ಷತೆಯ ಲೋಪಗಳನ್ನ ಜನ ಬೀದಿಗೆ ತರಬಾರದು ಅನ್ನೋ ಉದ್ದೇಶದಿಂದ ಪಾರ್ಲಿಮೆಂಟ್, ರಾಜ್ಯಸಭಾ ಮತ್ತು ಲೋಕಸಭೆಯಲ್ಲಿ ವಿರೋಧಿ ಪಕ್ಷದ ಸಂಸದರು ಪ್ರಶ್ನೆಗಳನ್ನ ಕೇಳಿದಾಗ, ರಚನಾತ್ಮಕವಾಗಿ ಪ್ರಶ್ನೆಗಳನ್ನ ಕೇಳಿದಾಗ ಸಂಯುಕ್ತವಾದಂತ ಉತ್ತರವನ್ನು ನೀಡಬೇಕಾಗಿತ್ತು. ಆ ಉತ್ತರ ನೀಡದೆ ಸುಮಾರು 145 ಪಾರ್ಲಿಮೆಂಟ್ ಸದಸ್ಯರನ್ನು, ರಾಜ್ಯಸಭಾ ಸದಸ್ಯರನ್ನು ಅಮಾನತು ಘೋಷಿಸಿದ್ದಾರೆ. ಇದು ಒಂದು ಅಮಾನವೀಯ ಕೃತ್ಯ, ಇದು ಸಂವಿಧಾನದ ಕಗ್ಗೊಲೆ. ಇಡೀ ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ನೆಲೆಯಾದಾಗ ಅದರ ಕಗ್ಗೊಲೆ ಮಾಡತಕ್ಕಂಥವ್ರು ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಮತ್ತು ಬಿಜೆಪಿ ಸರ್ಕಾರ ಅಂತ ಹೇಳಬೇಕಾಗುತ್ತದೆ. ಬಂಧುಗಳೇ, ಇಂಥ ಘಟನೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಆಗಬಾರ್ದು. ಆಗಿದೆ, ಕಪ್ಪು ಚುಕ್ಕೆ ಆಗಿದೆ. ಅದಕ್ಕೆ ಇದನ್ನ ಖಂಡನೆ ಮಾಡತಕ್ಕಂಥ ನಮ್ಮ ವಿರೋಧಿ ಪಕ್ಷದ ನಾಯಕರು, ನಮ್ಮ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಸನ್ಮಾನ್ಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಮತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು, ಇವರೆಲ್ಲರ ನಿರ್ದೇಶನದಂತೆ ಇವತ್ತು ಬೆಳಗಾವಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಎಲ್ಲ ಘಟಕಗಳ ವತಿಯಿಂದ ನಾವು ಇದು ಪ್ರತೀಕಾತ್ಮಕವಾದಂಥ ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಈ ಏನು ನಿರ್ದೇಶನ ನಮ್ಮ ಕೆ ಪಿ ಸಿ ಸಿ ಎಐಸಿಸಿ ಕೊಡ್ತದೆ, ಉಗ್ರವಾದಂಥ ಪ್ರತಿಭಟನೆಗಳನ್ನ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಪ್ರತಿಭಟನೆಗಳನ್ನು ನಡೀತಾ ಇದ್ದಾವೆ. ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ಎಲ್ಲ ರಾಜ್ಯದ ಮುಖಂಡರು ಅಲ್ಲಿ ಪ್ರತಿಭಟನೆಯಲ್ಲಿ ಸಹಭಾಗಿ ಆಗ್ತಾರೆ. ಅದಕ್ಕೆ ಇಂಥ ಸರ್ಕಾರ ಈ ದೇಶದಲ್ಲಿ ಇರಬಾರ್ದು, ಇಂಥ ಆಡಳಿತ ಈ ದೇಶದಲ್ಲಿ ಇರಬಾರ್ದು. ಅದರ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆ ತಕ್ಕ ಪಾಠವನ್ನು ಕಲಿಸಿಕೊಡ್ತಕ್ಕಂಥ ಕೆಲಸ ಜನ ಮಾಡ್ತದೆ ಅನ್ನೋದು ವಿಶ್ವಾಸ ನಮಗಿದೆ. ಆ ನಿಟ್ಟಿನಲ್ಲಿ ನಾವು ಈ 146 ಸಂಸದರನ್ನು ಅಮಾನತು ಘೋಷಿಸಿದರೆ ಈ ಘಟನೆಯನ್ನು ತೀವ್ರವಾಗಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಖಂಡನೆ ಮಾಡ್ತಾ ಇದ್ದೀವಿ. ನಾವು ಎಲ್ಲರೂ ಕೂಡ ನಿಷೇಧಾತ್ಮಕ ಮೂವ್ ಮಾಡಿ ಆ ಜನರಿಗೆ ತೊಂದರೆ ಆಗದಂತೆ ಪ್ರತಿಭಟನೆಯನ್ನು ಮಾಡಿ ನಾವು ಜನರಿಗೂ ಕೂಡ ಸಹಕಾರ ಮಾಡ್ತಾ ಇದ್ದೀವಿ ಮತ್ತು ಪ್ರತಿಭಟನೆಯನ್ನು ಖಂಡಿಸ್ತಕ್ಕಂಥದ್ದು ನಾವು ಅವರ ಮಾಡಿದಂಥ ಕಾರ್ಯಗಳನ್ನು ಹೀನ ಕೃತ್ಯವನ್ನು ಖಂಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ವಿರೋಧಿ ಪಕ್ಷದವರು ಇದೆ. ಅದಕ್ಕೆ ನಾವು ಅದನ್ನು ತೀವ್ರ ಶಬ್ದಗಳಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ನಡೆಯನ್ನು ಖಂಡನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ. ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ.